ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮತ್ತು ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಹಾಗೂ ವಿವಿಧ ಇಲಾಖೆಗಳ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಕಾರ್ಯಕ್ರಮದ ಸಲುವಾಗಿ ಪಟ್ಟಣದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಭರದಿಂದ ವೇದಿಕೆ ಸಿದ್ಧತೆಯನ್ನು ನಡೆಸುತ್ತಿದ್ದು, ಈ ಸಿದ್ಧತೆಯನ್ನು ಮಾನ್ಯ ಸಚಿವರಾದ ಎಂಟಿಬಿ ನಾಗರಾಜ್ ಅವರು ಹಾಗೂ ಅಧಿಕಾರಿಗಳಾದ ಕೆ ಶ್ರೀನಿವಾಸ್, ಎಸ್ಪಿ ಕೋನವಂಶಿ ಕೃಷ್ಣನ್ ಹಾಗೂ ನಗರಸಭೆ ಸದಸ್ಯರುಗಳು, ಅಧ್ಯಕ್ಷರುಗಳು ಹಾಗೂ ಬಿಜೆಪಿಯ ಎಲ್ಲ ಮುಖಂಡರುಗಳು ಕಾರ್ಯಕ್ರಮವನ್ನು ಪರಿಶೀಲಿಸಿ ವೀಕ್ಷಣೆ ಮಾಡಿದರು. ತಾಲೂಕು ಮತ್ತು ಹೊಸಕೋಟೆ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು 135 ಕೋಟಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ನಾನು ಆನಂದಿಸುತ್ತೇನೆ. ಇವತ್ತು ಅದನ್ನು ನಾವು ಸಮಯ ರೀತಿ ಮಾಡಿದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಎ ಡಿ ಸಿ ಅವರು, ಜಿಲ್ಲಾಡಳಿತ, ತಾಲೂಕಾಡಳಿತ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಮತ್ತು ಪಕ್ಷದ ಕಾರ್ಯಕರ್ತರ ಸಭೆ ಅಂತೇಳಿ ಎರಡೂ ಸಭೆಗಳನ್ನು ನಾಳೆ ಮುಖ್ಯಮಂತ್ರಿಗಳಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿಗಳು ಸುಮಾರು 4 ದಿವಸಗಳಿಂದ ಕೂಡ ಇಡೀ ಇಲ್ಲೇ ವಾಸ್ತು ಹೂಡಿ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನಾವು ಅವ್ರ ಜೊತೆಯಲ್ಲಿ ಎರಡು ಸ್ಥಳಗಳಲ್ಲಿ ವೀಕ್ಷಣೆ ಮಾಡಿ ಯಾವ ರೀತಿ ಇಲ್ಲಿನ ಶೀತದ ವ್ಯವಸ್ಥೆ ಹಾಗೆ ಊಟದ ವ್ಯವಸ್ಥೆ, ಸಾರ್ವಜನಿಕರು ಕುಳಿತುಕೊಳ್ತಕ್ಕಂಥ ಸ್ಥಳ ವೀಕ್ಷಣೆ ಮತ್ತು ಯಾವ್ಯಾವ ಸ್ಥಳದಲ್ಲಿ ಎಷ್ಟೆಷ್ಟು ಸಾರ್ವಜನಿಕರು ಕೂತ್ಕೊಳ್ಳಲಿಕ್ಕೆ ಆಸನಗಳನ್ನು ಹಾಕಿದ್ದೇವೆ, ಅದನ್ನೂ ಕೂಡ ಇವತ್ತು ವೀಕ್ಷಣೆ ಮಾಡಿ ಇನ್ನೂ ಕೆಲವು ಬದಲಾವಣೆ ಏನೇನಿಲ್ಲ ಬದಲಾವಣೆಗಳಾಗಬೇಕು ಅಂತೇಳಿದ ನಾವು ಜಿಲ್ಲಾಧಿಕಾರಿಗಳು ಜೊತೆ ಜೊತೆಯಲ್ಲೆಲ್ಲ ವೀಕ್ಷಿಸಿದ್ದಾರೆ. ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಎಸ್ ಪಿ ಅವರು, DYSP ಎಲ್ಲ ಸಿಬ್ಬಂದಿಯವರು ಇಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಾವೆಲ್ಲ ವೀಕ್ಷಣೆ ಮಾಡಿ ನಾವು ಎಲ್ಲ ರೀತಿಯ ಸುಸಜ್ಜಿತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ತೀವಿ.